ನೈತಿಕ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುತ್ತಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕಾರ್ಯ ಶ್ಲಾಘನೀಯ ಎಂದು ಚಿಂಚನೀಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹೇಳಿದರು ಅವರು ಚಿಕ್ಕೋಡಿ ಪಟ್ಟಣದ ಕೌಟಿಗಿಮಠ ನಗರದ ಪ್ರಜಾಪಿತ ಈಶ್ವರಿಯ ವಿಶ್ವವಿದ್ಯಾಲಯವು ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದಿಂದ ಸ್ವರ್ಣಮಯ ಭಾರತದ ಕಡೆಗೆ ಎಂಬ ಸರ್ವಧರ್ಮಗಳ ಪ್ರತಿನಿಧಿಗಳ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಮನುಷ್ಯನನ್ನು ಕುರಿತನೆ ಅವ ಕೇಂದ್ರೀಕೃತ ಗಳಿಸುತ್ತಿದ್ದು ಅಂತಕಂತದ್ದು ಮಾತ್ರ ಬಹಳ ಸತ್ಯ ಬಹುತೇಕ ಜನಗಳು ಹೇಳ್ತಾರೆ ಇಡೀ ಇಂಡಿಯಾದ ಸಂಪತ್ತು ಮತ್ತೆ ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ಆಸ್ತಿ ಮತ್ತೆ ಒಂದಿಷ್ಟು ಹೇಳ್ತಾರೆ ಹಣ ಮತ್ತೊಂದು ಹೇಳ್ತಾರೆ ಸರ್ಕಾರ ಯಾವೂ ಖರೆ ಆಸ್ತಿ ಅಲ್ಲ ನಿಜವಾಗಿರ್ತಕ್ಕಂತ ಆಸ್ತಿ ಯಾವುದಾದ್ರೂ ಇದ್ದರೆ ಇಲ್ಲಿ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಚಿಂತನೆ ಮಾಡಕತ್ತೀವಲ್ಲ ಈ ಸತ್ಯ ಪ್ರತಿಯೊಬ್ಬ ಮಾನವನು ಭಾರತದ ಆಸ್ತಿ ಅಂತಕ್ಕಂತದ್ದು ಮಾತ್ರ ಬಹಳ ಸತ್ಯವಾಗಿರ್ತಕ್ಕಂತ ಅದಕ್ಕೆ ಏನು ನಾನು ಅಕ್ಕ ಅವರು ಬಂದಾಗ ಕೇಳಿದೆ ಅಕ್ಕ ಅವರು 75 ವರ್ಷ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡನು ಇನ್ನೂ ಬಹಳಷ್ಟು ಸಮಸ್ಯೆಗಳು ಓಡಿ ಓಡಿಗಳಲ್ಲಿ ಜಗಳ ಊರು ಊರುಗಳಲ್ಲಿ ಜಗಳ ಜಾತಿ ಜಾತಿಗಳಲ್ಲಿ ಬಹಳಷ್ಟು ಸಮರ ಇಷ್ಟೆಲ್ಲ ಇರತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನ ಹೇಗೆ ಅಂತಕ್ಕಂತ ಪ್ರಶ್ನೆಯನ್ನು ಕೇಳಿದಾಗ ಅಕ್ಕ ಅವರು ಮಾರ್ಮಿಕವಾಗಿ ಉತ್ತರ ಕೊಟ್ಟರು ಏನು ಅಂತಂದ್ರೆ ನಾವು ನಮ್ಮದೊಂದು ಪುಟ್ಟ ವಿಶ್ವ ಈ ಪುಟ್ಟ ವಿಶ್ವವನ್ನ ವಿಚಾರದಲ್ಲಿ ಬಿಳರಿ ಬಿಟ್ರೆ ವ್ಯಾಪಕವಾಗಿ ಬೆಳೆದು 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 ವಿಶ್ವವ್ಯಾಪಿ ಆಯಿತು ಅಂತಂದ್ರೆ ಇಡೀ ಜಗತ್ತೇ ಸುತ್ತಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂತ ಮಾತನ್ನು ಹೇಳಿದಾಗ ಅತ್ಯಂತ ಖುಷಿ ಅನಿಸ್ತು ನನಗೆ ಸಮಾರಂಭದಲ್ಲಿ ಅತಿಥಿಯಾಗಿ ಆಗಮಿಸಿದ ಶಾರದಾ ಆಶ್ರಮದ ಮಾತಾ ಭಕ್ತಿಮಯಿ ಮಾತನಾಡಿ ಆತ್ಮ ಜಾಗೃತಿಯಾದಾಗ ದೈವತ್ವ ಬರುತ್ತದೆ ಅದಕ್ಕಾಗಿ ಮೊದಲು ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಸುತ್ತಮುತ್ತಲಿನ ಪರಿಸರ ಬದಲಾವಣೆ ಆಗುತ್ತದೆ ಪ್ರತಿಯೊಬ್ಬರೂ ದೈವತ್ವದ ಬಗ್ಗೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ಎಂದರು ನಿಂದು ಹಾಗೆ ನಂದು ಹಾಗೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ ನೋಡು ಗದರಿಸು ಈಗ ಜೋರಾಗಿ ಗರ್ಜಿಸು ಅಂತ ಹೇಳುತ್ತೆ ಆ ಜೋರಾಗಿ ಗರ್ಜಿಸುತ್ತೆ ನಾನು ಸಿಂಹ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಆತ್ಮ ಸಿಂಹ ರೂಪದಲ್ಲಿ ಒಳಗಡೆ ಇದೆ ಆದ್ರೆ ಅದು ಮಲಗಿದೆ ಎಬ್ಬಿಸ್ಬೇಕು ಯಾಕೆ ಹೆಂಗೆ ಎಬ್ಬಿಸ್ಬೇಕು ಅದಕ್ಕೊಬ್ಬ ಗುರು ಬರ್ತಾನೆ ಗುರು ಬಂದು ಏನ್ ಮಾಡ್ತಾನೆ ಎಬ್ಬಿಸ್ತಾನೆ ನೀನು ಸಾಮಾನ್ಯ ಅಲ್ಲ ನೀನು ಒಳಗಡೆ ಇರ್ತಕ್ಕಂತ ಸಾಮಾನ್ಯ ಸಿಂಹ ಮಲಗಿಸ್ಬಿಟ್ಟಿದೆ ಎಬ್ಬಿಸು ಎಬ್ಬಿಸ್ತಾರೆ ಗುರು ಹಾಗೆ ಗುರು ಎಬ್ಬಿಸ್ಬೇಕಾದ್ರೆ ನಾವು ಸ್ವಲ್ಪ ಸಾಧ್ಯ ಮಾಡ್ಬೇಕಲ್ಲ ಸುಮ್ನೆ ಬಂದು ಎಲ್ಲ ನೆಪ್ಸಂಗಿಲ್ಲ ಗುರು ಅವರು ಎಂತ ಶಿಷ್ಯರು ಹುಡುಕಾಡ್ತಾರಂದ್ರೆ ಆಗ್ಲೇ ಸಾಧನೆ ಮಾಡಿರ್ಬೇಕು ಅವನು ಒಳಗಡೆ ತನ್ನನ್ನು ತಾನು ಅರ್ಥ ಮಾಡ್ಕೊಳಕ್ ಅವನು ತವಕ ಪಡ್ತಾ ಇರ್ಬೇಕು ನಾನೇನು ನಾನೇನು ಅಂತ ಅವಾಗ ಗುರು ಹುಡುಕಾಡ್ಕೊಂಡು ಬರ್ತಾನೆ ನಿಮ್ಮನ್ನ ಅವಾಗ ಏನಾಗುತ್ತೆ ಸಾಧನೆ ಮಾಡೋನು ತೋರಿಸ್ತಾನೆ ಆತ್ಮ ನೋಡ ನಿನ್ನೊಳಗೆ ನನ್ನೊಳಗೆ ಹೇಗೆ ಪ್ರಕಾಶಿತವಾಗಿದೆಯೋ ನಿನ್ನೊಳಗೂ ಹಾಗೇ ಪ್ರಕಾಶಿತವಾಗಿದೆ ಅಂತ ತೋರಿಸ್ತಾನೆ ಗುರು ಅವಾಗ ಏನಾಗುತ್ತೆ ನಮ್ಮ ಒಳಗಡೆ ದೈವಿ ಗುಣಗಳು ಪ್ರಾಪ್ತ ಆಗುತ್ತೆ ಹೊರಗಡೆ ಬರಕ್ಕೆ ಶುರು ಆಗುತ್ತೆ ಇವೆಲ್ಲ ಏನ ಇದೆಲ್ಲ ಸಮಾಜ ನಾಟಕ ಇದೊಂದು ಆಟ ನಡೀತಾ ಇದೆ ಸುತ್ತಮುತ್ತ ನಡೀತಕ್ಕ ಪ್ರಪಂಚ ಒಂದು ದೊಡ್ಡ ಆಟ ಅಂತ ನಮ್ಗೆ ಗೊತ್ತಾಗ ಶುರು ಆಗುತ್ತೆ ಜ್ಞಾನ ಒಳಗಡೆಯಿಂದ ಬರೋ ಶುರು ಆಗುತ್ತೆ ಅದ್ಭುತ ಜ್ಞಾನ ಪುಸ್ತಕದ ಜ್ಞಾನ ಅಲ್ಲ ಅದು ಬರೋದು ಅದು ಒಳಗಡೆ ಇರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನ ಪ್ರಕಟವಾಗ ಶುರು ಆಗುತ್ತೆ ಹೀಗೆ ಪ್ರಕಟವಾದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಇಲ್ಲಿವರೆಗೂ ನಮಗೆ ಮುಕ್ತಿ ಮೋಕ್ಷ ಅನ್ನೋದು ಇಲ್ಲ ಇದು ಸತ್ಯ ಋಷಿ ಮುನಿಗಳು ಹೇಳಿದ್ದು ಕ್ರೈಸ್ತ ಧರ್ಮದ ಪ್ರತಿನಿಧಿಯಾಗಿ ಆಗಮಿಸಿದ ಉಮ್ಮಯ್ಯ ಫಾದರ್ ಅವರು ಮಾತನಾಡಿ ಪರಂಧಾಮದಿಂದ ಆಗಮಿಸಿದ ಆತ್ಮಗಳು ನಾವಾಗಿದ್ದೇವೆ ಪರಮಾತ್ಮ ನಮಗೆ ಜ್ಞಾನದ ಬೆಳಕು ನೀಡಿದ್ದಾರೆ ನಾವು ಲೋಕಕ್ಕೆ ಬೆಳಕಾಗಿ ಜೀವಿಸಬೇಕು ವೈರಿಗಳನ್ನು ಪ್ರೀತಿಸಬೇಕು ಇಡೀ ಮನುಕುಲದ ಒಳಿತಿಗಾಗಿ ಶ್ರಮಿಸಬೇಕು ಎಂದರು ಈ ಲೋಕದ ಸೃಷ್ಟಿಯ ಕರ್ತನಿಗೆ ಮಹಿಮೆ ಉಂಟಾಗಲಿ ನಮಗೆ ಸತ್ಯವೆಂದು ಹೇಳುತ್ತದೆ ದೇವರು ಆತ್ಮ ಸ್ವರೂಪನು ಆತ್ಮನನ್ನು ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದ ಆರಾಧಿಸಬೇಕೆಂಬುದಾಗಿ ದೇವರು ಮನುಷ್ಯನು ಕೈಯಿಂದ ಕಟ್ಟಿ ಕೊಡಲಿಲ್ಲ ದೇಹ ಎಂಬ ಗುಡಿಯಲ್ಲಿ ವಾಸಿಸುವಂತಹ ದೇವರಾಗಿದ್ದಾನೆ ಈ ದೇಹ ನಮ್ಮ ಶುದ್ಧಿರುವವರೆಗೂ ದೇವರ ಆತ್ಮ ವಾಸಿಸುವನಾಗಿದ್ದಾನೆ ನಾವೆಲ್ಲರೂ ಪರಮಧಾಮ ಬಂದಂತಹ ಆತ್ಮಗಳಾಗಿದ್ದೇವೆ ಈ ಒಂದು ಲೋಕದ ಕಲ್ಯಾಣ ಮಾಡಿದ ಮೇಲೆ ನಾವು ತಿರುಗಿ
ಮತ್ತೆ ಪರಮಭೋಗರಾಗಿದ್ದೇವೆ ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ದೇವರು ಒಂದು ಅಮೂಲ್ಯವಾದ ಆತ್ಮನ ಲೋಕ ನಮ್ಮ ಕಲಿಸಿದ ಆತ್ಮ ಕಲಿಸಿದಾನೆ ಈ ಲೋಕ ಜೀವಿಸುವಾಗ ನಾವು ಸ್ವಾರ್ಥಿಗಳಾಗಿರದೆ ಇನ್ನೊಬ್ಬರ ಹಿತಕ್ಕೋಸ್ಕರ ಇನ್ನೊಬ್ಬರ ಸಹಾಯಕ್ಕೋಸ್ಕರ ಇನ್ನೊಬ್ಬರನ್ನ ಕರುಣಿಸೋದಕ್ಕೋಸ್ಕರ ನಾವು ತೊಗೊಳ್ಳೋದು ಖಂಡಿತವಾಗಿಯೂ ಆ ದೇವರು ನಮಗೆ ಕಲಿಸಿದ ಆತ್ಮಕ್ಕೆ ವಿಶ್ರಾಂತಿ ಕೊಡುವನಾಗಿದ್ದಾನೆ ಮಾತ್ರವಲ್ಲ ಬ್ರಾಹ್ಮಣ ಸಮಾಜದ ಮುಖಂಡರಾಗಿ ಓಂಕಾರ ಕುಲಕರ್ಣಿ ಮಾತನಾಡಿ ಸತ್ಯ ಗೀತಾ ಜ್ಞಾನ ಹಾಗೂ ಸಹಜ ರಾಜಯೋಗ ಧಾರಣೆ ಮಾಡಿಕೊಳ್ಳಬೇಕು ಎಂದರು ಕೂಗು ಕೇಳದವರಿಲ್ಲ ತಾಯಿ ದೇವರ ಮುಂದೆ ಯಾವ ದೇವರೂ ಇಲ್ಲ ತಾಯಿ ಇದ್ದರೆ ಸಾಕು ಯಾವ ಸ್ವರ್ಗವೂ ಬೇಕಾಗಿಲ್ಲ ತಾಯಿ ಹಾಲಿನ ಶಕ್ತಿ ಅಮೃತಕ್ಕಿಲ್ಲ ಅಂತ ಹೇಳ್ತಾರೆ ಅಂತ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿರತಕ್ಕಂತ ನಾವು ಈ ದೇಶವನ್ನು 75 ಸುವರ್ಣ ಮಹೋತ್ಸವವನ್ನು ಬಂಗಾರದ ದೇಶವನ್ನು ಮಾಡ್ತೀವಿ ಅಂದ್ರೆ ಹೇಗೆ ಸಾಧ್ಯತೆ ಇದೆ ನೋಡಿ ಒಮ್ಮೆ ವೀಕ್ಷಣೆಯನ್ನ ಮಾಡ್ಕೊಳ್ಳಿ ಹೆತ್ತ ತಂದೆ ತಾಯಿಗಳನ್ನ ಪೂಜಿಸಲಾರದ ಜೀವಂತ ದೇವರನ್ನ ಪೂಜಿಸಲಾರದ ನಾವು ದೇಶವನ್ನು ಹೇಗೆ ಪೂಜಿಸಲಿಕ್ಕೆ ಸಾಧ್ಯತೆ ಇದೆ ಈ ಪ್ರಶ್ನೆಯನ್ನ ನಾವು ಇವತ್ತು ಮುಂದೆ ಇಟ್ಕೋಬೇಕಾಗಿದೆ ಅನ್ನೋದನ್ನ ನಾವು ತಿಳ್ಕೊತಾ ಇದ್ದೀವಿ ಮೂಢನಂಬಿಕೆಗೂ ಮೂಲ ನಂಬಿಕೆಗೂ ವ್ಯತ್ಯಾಸ ಇದೆ ಮೂಢನಂಬಿಕೆಗೆ ನಾವು ಬಲಿಯಾಗಬಾರದು ಆದರೆ ಮೂಲ ನಂಬಿಕೆಯನ್ನ ಬಿಡಬಾರದು ನಮ್ಮ ಭಾರತದ ಕೆಲವರು ಮನೆ ಥೈಲ್ಯಾಂಡ್ ನಿಂದ ಬಂದಿರತಕ್ಕಂತ ಒಬ್ಬ ಸಾಹಿತಿ ಒಂದು ಮಾತನ್ನು ಹೇಳಿದ್ರು ಅವ್ರ ದೇಶದಲ್ಲಿ ಎಂತ ಭಾವನೆ ಇದೆ ಬಹಳ ದೇಶದವ್ರು ಹೇಳಿರ್ತಕ್ಕಂತ ನೋಡಿರ್ತಕ್ಕಂಥದ್ದು ಭಾರತ ದೇಶಕ್ಕೆ ಒಮ್ಮೆ ಹೋಗಿ ಭಾರತ ದೇಶವನ್ನ ದರ್ಶನ ಮಾಡ್ಕೊಂಡು ಬಂದ್ರೆ ನಮಗೆ ಮೋಕ್ಷ ಸಿಗ್ತಾ ಇದೆ ಅನ್ನೋಂತ ಭಾವನೆಯನ್ನು ಇಟ್ಕೊಂಡಿದ್ದಾರಂತ ಪುಣ್ಯಾತ್ಮರು ನನಗೆ ಆ ನಚ್ಚುವಾಗಿ ಪಟ 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 ಕಣ್ಣೀರು ಬಂತೇನೋ ಅಂತ ಅನಿಸ್ತಾನೆ ಜೈನ ಧರ್ಮೀಯರಾದ ಮುನ್ನೋಳಿ ಮಾತನಾಡಿ ಮನುಷ್ಯ ದೇಶ ದೇವರ ಬಗ್ಗೆ ಚಿಂತನೆ ಮಾಡಬೇಕು ದೇಶಭಕ್ತಿ ಮತ್ತು ಧಾರ್ಮಿಕತೆ ಬೆಳೆಸಿಕೊಂಡರೆ ಮಾತ್ರ ದೇಶ ಸ್ವರ್ಣಮಯವಾಗಲು ಸಾಧ್ಯ ಎಂದರು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಯಾವ ರೀತಿ ಮುಂದಕ್ಕೆ ಸಾಗಬೇಕು ಯಾವ ರೀತಿ ನಮ್ಮ ನಡುವಿಗೆ ಇರಬೇಕು ಅನ್ನೋದು ದಿಶೆ ನಿರ್ದೇಶನವನ್ನು ಕೊಡುತ್ತರಂತ ಮಹಾನ್ ವ್ಯಕ್ತಿಗಳು ಇವರ ಮುಂದೆ ನಾನು ಯಾವುದು ಮಾತನಾಡಬಾರದು ನನ್ನ ಅದ ಮಾತನಾಡುವಂತ ನನ್ನ ಕೆಲಸವೇ ಅಲ್ಲ ನನ್ನ ಈ ಯಾವುದೇ ತರಹದ ನಾನು ಮಾತನಾಡಬಾರದು ಅನ್ನೋದು ಮತ್ತು ಮಾತು ಮಾಡದೇ ಇರಬೇಕಾಗಿ ಇರಬೇಕು ಅದಕ್ಕೆ ನಿಮ್ಮೆಲ್ಲರಿಗೂ ನನಗೆ ಒಂದು ಸಮ್ಮತಿ ಬೇಕು ನಮಗೆ ನಿಮ್ಮಿಂದ ನಿರ್ದೇಶನ ನಿರ್ದೇಶಕತ್ವವನ್ನು ನೀವು ನಮ್ಗೆ ಕೊಡಬೇಕು ಇದೇ ನನ್ನ ಭಾವಿಕೆ ನನಗೆ ಇಲ್ಲಿ ಕರೆದಿದ್ದಕ್ಕೆ ನಮಸ್ಕಾರ ಎಲ್ಲರಿಗೂ ಕೂಡ ಐನಾಪುರದಲ್ಲಿ ಸಾವಯವ ಹಾಗೂ ರಾಜಯೋಗ ಕೃಷಿ ಮಾಡುತ್ತಿರುವ ಲಕ್ಷ್ಮಣ್ ದೇವ ಪೂಜೆ ಅವರು ರಾಜಯೋಗ ಕೃಷಿಯಿಂದ ಸಿಗುವಂತ ನೆಮ್ಮದಿ ಹಾಗೂ ಅದರಿಂದ ಆಗುವ ಲಾಭದ ಕುರಿತು ಮಾತನಾಡಿದರು ಬೆಳಗಾವಿಯ ಉಪವಲಯದ ಸಂಚಾಲಕಿ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು ಮಾತನಾಡಿ ಹಿಂದೂ ಧರ್ಮದ ಸ್ಥಾಪಕರು ಯಾರು ಅದು ಯಾವಾಗ ಸ್ಥಾಪನೆಯಾಯಿತು ಎಂದು ಪ್ರಶ್ನಿಸುತ್ತಾ ಅದಕ್ಕೆ ಉತ್ತರವಾಗಿ ಹಿಂದೂ ಎಂಬ ಧರ್ಮವೇ ಇಲ್ಲ ಅದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ದೇವತಾ ಧರ್ಮ ಸ್ಥಾಪಕ ಸ್ವಯಂ ನಿರಾಕಾರ ಶಿವಪರಮಾತ್ಮನಾಗಿದ್ದಾನೆ ಎಂದು ತಿಳಿಸಿದರು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ದ್ವೇಷ ಈರ್ಷ್ಯ ಅಸೂಯೆ ಇವೆಲ್ಲ ಯಾರು ಇವು ನಮ್ಮ ಶತ್ರುಗಳು ಕೇವಲ ಭಾರತ ಸ್ವತಂತ್ರ ಆಯಿತು ನಾವು ಪರಾಧೀನಾಗಿದ್ದೇವೆ ಗುಲಾಮರಾಗಿದ್ದೇವೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು ಅಂತ ಹೇಳ್ತೇವೆ ಆದರೆ ನಾವು ಯಾರಿಗೆ ಗುಲಾಮರಾಗಿದ್ದೇವೆ ಈ ಕೆಟ್ಟ ಗುಣಗಳಿಗೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ದ್ವೇಷ ಈರ್ಷ್ಯ ಇವರಿಗೆ ಗುಲಾಮಾಗಿ ನಮ್ಮ ನಿಜವಾದ ಸ್ವತಂತ್ರತೆಯನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ಇದೇ ಭಾರತ ಸುವರ್ಣ ಯುಗ ಆಗಿತ್ತು ಸುವರ್ಣ ಜಗತ್ತಿತ್ತು ಅದು ಬಸವಣ್ಣವರು ಕೂಡ ಹೇಳಿದರು ಸತ್ಯ ಯಾವುದಿದೆ ಅದು ಸ್ವರ್ಗ ಅಸತ್ಯ ಯಾವುದಿದೆ ಅದು ನರಕ ಈ ಜಗತ್ತಿನಲ್ಲಿ ಏನಿದೆ ಅಸತ್ಯ ಇದೆ ಯಾವಾಗ ಸತ್ಯ ಇತ್ತು ಆವಾಗ ಇದು ಸುವರ್ಣ ಭಾರತ ಇತ್ತು ದೇವತೆಗಳ ಜಗತ್ತಿತ್ತು ನಾವೆಲ್ಲ ಏನು ಹೇಳ್ತಾ ಬಂದೇವು ಸನಾತನ ಧರ್ಮ ಯಾವುದಂದ್ರೆ ದೇವತಾ ಧರ್ಮ ಇದೆ ಆದ್ರೆ ನಾವೆಲ್ಲ ಹಿಂದೂಗಳು ಅಂತ ಹೇಳ್ತಾ ಬಂದೇವು ನಾವು ಹಿಂದೂಗಳಲ್ಲ
ना देवता धर्म श्रेष्ठ धर्म आदि सनातन देवी देवता धर्म अदी लक्ष्मी पूजे नारायण पूजे अंद्रे ना यनेतन अद् पूजा माते हेतव हिंदू एला धर्म स्थापने धर्म संस्थापक हिंदू धर्म स्थापने धर्म संस्थापक यार ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಚಿಕ್ಕೋಡಿಯ ಬ್ರಹ್ಮಕುಮಾರಿ ಶಾಂತಾಕ್ಕನವರು ಸರ್ವರ ಸಹಯೋಗದಿಂದ ಸ್ವರ್ಣಮಯ ಭಾರತ ಸುಖಮಯ ಜಗತ್ತಿನ ಸ್ಥಾಪನೆ ಸಾಧ್ಯ ಎಂದರು. ಸಮಾರಂಭದಲ್ಲಿ ಸಂಜು ಮೆಕ್ಕಳಕಿ, ಸತೀಶ್ ಕುರಡೇಕರ್, ಈರಗೌಡ ಪಾಟೀಲ್, ರಶ್ಮಿ ಕಡೋಲೆ, ವೀನಾ ಮಾಸ್ತೆ, ಶೋಭಾ ಕುರಡೇಕರ್, ಪಾರ್ವತಿ ಕೊಳದ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಆರ್ತಿ ಅಕ್ಕನವರು ನಿರೂಪಿಸಿದರು. ಶೀತಲ್ ಅಕ್ಕನವರು ವಂದಿಸಿದರು.